ಗ್ರಾಮೀಣ ಭಾಗದಲ್ಲಿ ಎಲೆಕ್ಷನ್ ತಯಾರಿ ಯಾವ ರೀತಿ ನಡೀತಾ ಇದೆ? ಯಾಕಂದ್ರೆ ಇವತ್ತು ನನಗಿನ್ನೂ ಕ್ಷೇತ್ರಕ್ಕೆ ಹೋಗಕ್ಕೆ ಅವಕಾಶ ಕೊಟ್ಟಿಲ್ಲ. ಇವತ್ತು ನನ್ನ ಪತ್ನಿ ಅವಳೇ ಇವತ್ತೆಲ್ಲ ಕ್ಷೇತ್ರದ ಜನರ ಜೊತೆ ಆಗಲಿ, ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ಕ್ಷೇತ್ರದ ಜನರ ಜೊತೆ ಉಳಿತಾಳೆ. ಇವತ್ತು ಸೆಕೆಂಡ್ಸವಾಗಿ ನಾವು ಹೋಗಕ್ಕೆ ಆಗಿರ್ತಿಲ್ಲ, ನನ್ನ ಕಡೆಯೂ ನೀನು ಮಾಡೋಕ್ಕೆ ಆಗಿಲ್ಲ, ಕೆಲಸ ನಡೆದಿದೆ. ಬಟ್ ನನ್ನ ಕ್ಷೇತ್ರದಲ್ಲಿ ಇವತ್ತು ಜನ ಯಾವತ್ತೂ ನನ್ನ ಮೇಲೆ ಒಂದು ಅಭಿಮಾನ ಆಗಲಿ, ಪ್ರೀತಿ ಆಗಲಿ, ಅದ್ಯಾರೂ ಕಮ್ಮಿ ಮಾಡಿಕೊಂಡಿಲ್ಲ. ಇವತ್ತು ಸಾಕಷ್ಟು ನನ್ನ ಕ್ಷೇತ್ರದ ಜನ ಇವತ್ತು ನೀವು ಬರಲಿಲ್ಲ ಅಂದ್ರೂ ಕೂಡ ನಾವು ಗೆಲ್ಲಿಸ್ತೇವೆ ಅನ್ನೋ ಮಟ್ಟಿಗೆ ಇವತ್ತು ನಮ್ಮ ಜನ ನಮ್ಮ ಜೊತೆ ಅವರು. ಹೀಗಾಗಿ ನನಗೆ ಯಾವುದೋ ಅದೇನು ಕ್ಷೇತ್ರದ ಬಗ್ಗೆ ನನಗೆ ತೊಂದರೆ ಇಲ್ಲ ಅನ್ನುವಂಥ ಮತ ಕೂಡ ಹೇಳಿ ತರೋಬ ಜನರ ಜೊತೆಯೂ ನನ್ನಲ್ಲಿರುವಂಥ ಸಂಪರ್ಕ, ಅವರು ನನ್ನ ಇರುವಂಥ ಪ್ರೀತಿ, ನನ್ನ ಮೇಲೆ ಅವರು ಇಟ್ಟಂಥ ಅಭಿಮಾನ ಆಗಲಿ, ಒಂದು ವಿಶ್ವಾಸ ಕೂಡ ನನ್ನ ಮೇಲೆ ಇಟ್ಟಿದ್ದಾರೆ. ಆ ವಿಶ್ವಾಸ ನಾ ಕೂಡ ಎಂದೂ ಅವರಿಂದ ಕಳ್ಕೊಂಡಿಲ್ಲ, ಅವ್ರು ಕೂಡ ಅಷ್ಟೇ ಅಲ್ಲದೆ ನನ್ನ ಮೇಲೆ ಇವತ್ತಿಗೂ ಪ್ರೀತಿ ಗೌರವರಿಂದ ನನ್ನ ಜೊತೆ ಇದ್ದಾರೆ. ಹಾಗಾಗಿ ನನಗೆ ಯಾವುದೂ ಸಮಸ್ಯೆ ಆಗಲಿಲ್ಲ ಅನ್ನುವಂಥ ಮತ ಇವತ್ತಿಗೆ ಆಗಲಿಲ್ಲ ಅಂತಾದರೂ ಕೂಡ ನೋಡ್ತೀನಿ. ಹೊರಗಿದ್ದು ಕಾಂಟೆಸ್ಟ್ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಹೊರಗಿದ್ದು ಕಾಂಟೆಸ್ಟ್ ಮಾಡ್ತೀನಿ. ನನಗೆ ಆಗಲಿಲ್ಲ ಅಂತಂದರೆ ನೋಡಿ ಮುಂದೆ ಏನು ಬರುತ್ತೆ ಅನ್ನೋಂಥ ನೋಡಿ ಆಮೇಲೆ ಮುಂದೆ ಮಾಡೋದು ನಡೆದಿದೆ ರೀ. 100% ಇವತ್ತು ನಾವು ಕೋರ್ಟ್ನಾಗಿದೆ, ಕಾನೂನು ಮುಂದೆ ನಾವು ಯಾರೂ ಮಾಡೋಕ್ಕಾಗಲ್ಲ. ಕಾನೂನು ಏನು ತೀರ್ಕೊಳ್ತಾ ಅದಕ್ಕೆಲ್ಲ ನಾವು ತೆಲಿಬೋಗಿಸುವಂಥ ಕೆಲಸ ಮಾಡಲೇಬೇಕಾಗುತ್ತೆ. ಅದಕ್ಕೆ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋಂಥ ಮುಂದಿನ ನೋಡಿ ಆಮೇಲೆ ನಾನು ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ತೇನೆ. ನನ್ನ ಭೇಟಿಯಾಗಿರಲಿಲ್ಲ, ಆಮೇಲೆ ಅವ್ರಿಗೆ ಇವತ್ತು ಅಧಿಕಾರಿ ಕೂಡ ಅವ್ರಿಗೆ ಕೊಡಬೇಕಾಗಿದೆ. ಇನ್ನು ಅವ್ರು ಕೊಟ್ಟ ಅವರ ಜವಾಬ್ದಾರಿಗಳನ್ನ ಅವ್ರಿಗೆ ಕೊಟ್ಟು ಅವರ ಕೆಲಸ ಮಾಡುವಂಥದ್ದನ್ನು ನಾವು ಪ್ರೋತ್ಸಾಹ ತುಂಬುವಂಥ ಕೆಲಸ ಇರ್ಬೋದು. ಬಾರಿ 2023 ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತೀರಿ? ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತೀನಿ. 2023 ಬರುವ ಚುನಾವಣೆಯಲ್ಲಿ ಎಲ್ಲ ಹೆಚ್ಚಿನ ಇದ್ದಿರ್ಕೊಂಡು ಎಲ್ಲ ವಾತಾವರಣಗಳನ್ನು ನೋಡಿದ್ರು ಕೂಡ ಕಾಂಗ್ರೆಸ್ ಪರವಾಗಿ ಅದನ್ನ ಹೇಳಕ್ಕಾಗಂಗಿಲ್ಲ. ಈಗ ಜನರ ಮೇಲೆ ಬಿಟ್ಟಂಥದ್ದು, ಜನ ನನ್ನ ಮ್ಯಾಲೆ ಇಟ್ಟಂತ ವಿಶ್ವಾಸ ನೋಡಿದ್ರೆ ಯಾವುದೋ ಒಂದು ಕೊರತೆ ಅಂತೂ ನನಗಿಲ್ಲ. ಈ ಬಾರಿ ಗೆಲ್ಲುಗೆ 100% ಇದೆ ಈ ಸಲ ಜನ. ಯಾಕಂದ್ರೆ ನನ್ನ ಮಾಡಿದಂಥ ಕೆಲಸಗಳಾಗಲಿ, ಇಷ್ಟು ವರ್ಷದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಂತ ದಿಕ್ಕಿನ ನೋಡಿದ್ರೆ ಅಂಥ ಟೈಮಲ್ಲಿ ಯಾವತ್ತೂ ನಾನು ನೋಡಿದ್ರೆ ನಾವು ಯಾವತ್ತು ಸೋಲೇಬಾರದು. ಇವತ್ತು ಅಭಿವೃದ್ಧಿ ಅದ ಅಂತ ನೋಡಿದರೆ ನಾ ಕ್ಷೇತ್ರದ ಅಭಿವೃದ್ಧಿ ಅಂತ ಇನ್ನೂ ಇದಕ್ಕಿನ ಹೋಸಲ ಯಾಕಂದ್ರೆ ಒಂದು ಸಲ ನಾವು ಎಮ್ ಎಲ್ ಎ ಆಗ್ತೀನಿ ಇನ್ನೂ ಯಾವಾಗ ಬೆಳ್ಕೊಂತ ಯಾವಾಗ ಇನ್ನೂ ನಮ್ಮ ಅನುಭವ ಕೂಡ ಹೆಚ್ಚಿಗೆ ಇರ್ತವೆ. ಅಂಥ ಟೈಮಲ್ಲಿ ಕ್ಷೇತ್ರಕ್ಕೆ ಕೂಡ ನಮ್ಮಂಥ ಕೆಲಸಗಾರರಿಗೆ ಅವಕಾಶ ಕೊಟ್ಟರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಿಕೊಡುವಂಥ ಶಕ್ತಿ ಕೂಡ ನಮ್ಮ ಕಡೆ ಇರುತ್ತೆ ಅನ್ನೋದು ಜನರ ಅಪೇಕ್ಷೆ ಇದ್ದರೆ. ನಾನೇನು ಯಾವತ್ತೂ ಸಿಗ್ಗಾಂವ್ ಹೋಗಿ ಅಂತ ನಾನು ಹೇಳಿಲ್ಲ. ಸಿಗ್ಗಾಂವದಲ್ಲಿ ಜನ ಅವನು ನನ್ನ ಮೇಲೆ ಇದ್ದಂಥ ಒಂದು ಪ್ರೀತಿಗೆ ಅವರು ನನ್ನನ್ನು ಧಾರವಾಡ ಹೋಗಬೇಕಾಗುತ್ತಿಲ್ಲ, ಹಾಗಾಗಿ ಸಿಗ್ಗಾಂವ್ ಮಾತು ಹೇಳ್ತಾರೆ. ನೀವು ಧಾರವಾಡ ಹೋಗಾಗಲಿಲ್ಲ ಅಂತ ಸಿಗ್ಗಾಂವ್ ಮಾಡ್ತಾರೆ. ನೀವು ಗ್ರಾಮೀಣ ಭಾಗದಿಂದ 2023 ಚುನಾವಣೆ ಸ್ಪರ್ಧೆ ಅದಕ್ಕೆ ಅವಕಾಶ ಸಿಕ್ಕರೆ 100% ಅಲ್ಲಿಂದ ಸ್ಪರ್ಧೆ ಮಾಡ್ತೀನಿ. ಬೆಂಗಳೂರು ಬರುವಂಥ ಜನರಿಗೆ ಏನು ನನ್ನ ಇದು ಬರ್ತಾ ಇರುತ್ತೆ. ಪಾಲ್ಗೊಂಡ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಯಶವಂತ ಪಾಟೀಲ್ ಅವರೇ,
ಅವಕಾಶ.